ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಿರುವಂತ ಒಂದು ಬ್ಯೂಟಿಫುಲ್ ಸಿನಿಮಾದ ಹೆಸರು ಫೈನಲ್ ರೆಸಿಪಿ. ಇದು ಕುಕಿಂಗ್ ಕಾಂಪಿಟೇಷನ್ ಮತ್ತು ಟ್ರೆಡಿಷನಲ್ ಫುಡ್ಸ್ ಕುರಿತಾದಂತಹ ಸಿನಿಮಾ. ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ ತನ್ನ ತಾತ ಮುತ್ತಾತನ ಕಾಲದ ಹಳೆಯ ರೆಸ್ಟೋರೆಂಟ್ ಒಂದನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಪ್ರಪಂಚದ ದೊಡ್ಡ ದೊಡ್ಡ ಸ್ಟಾರ್ ಶೆಫ್ ಗಳೊಂದಿಗೆ ಕಾಂಪಿಟೇಷನ್ ಗೆ ಇಳಿದು ಕೊನೆಗೆ ಆ ರೆಸ್ಟೋರೆಂಟ್ ಅನ್ನ ಕಾಪಾಡಿಕೊಳ್ತಾನ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ ಲೈನ್. ಸಿನಿಮಾ ಆರಂಭವಾಗುತ್ತಲೇ ನಾವು ಸಿಂಗಾಪುರದಲ್ಲಿರುವಂತಹ ರೆಡ್ ಫಿನಿಕ್ಸ್ ಅನ್ನುವಂತಹ ರೆಸ್ಟೋರೆಂಟ್ ಒಂದನ್ನು ನೋಡ್ತೇವೆ. ಅದರಲ್ಲಿರುವಂತಹ ಒಬ್ಬ ವಯಸ್ಸಾದಂತ ಮುದುಕ ಡಿಲಿಷಿಯಸ್ ಆದಂತಹ ಫುಡ್ ಅನ್ನ ರೆಡಿ ಮಾಡ್ತಾ ಇರ್ತಾನೆ. ಅಂಡ್ ಆತನ ಹೆಸರು ಹಾಗ್. ಆತ ಈ ರೆಸ್ಟೋರೆಂಟ್ ನ ಓನರ್, ಒಂದು ಕಾಲದಲ್ಲಿ ತುಂಬಾ ಫೇಮಸ್ ಆಗಿದ್ದಂತಹ ಶೆಫ್ ಕೂಡ. ಸೀನ್ ಕಟ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ತರಕಾರಿಗಳನ್ನ ಪರ್ಫೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತಾ ಇರುವಂತಹ ಹುಡುಗನೊಬ್ಬನನ್ನ ನೋಡ್ತೇವೆ. ಅಂಡ್ ಆತನ ಹೆಸರು ಮಾರ್ಕ್. ಅಂಡ್ ಆತನೇ ಈ ಸಿನಿಮಾದ ಹೀರೋ. ಇನ್ನು ಹಾಗ್ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಿಸ್ಟರ್ ವಾಂಗ್ ಅನ್ನುವಂತ ಮಹಿಳೆ ಕಿಚನ್ ಒಳಗೆ ಬರ್ತಾಳೆ. ಕಸ್ಟಮರ್ ಗೆ ಡಿಶ್ ಬೇಡುವಂತೆ ಸ್ವಲ್ಪ ಫ್ಯಾಟ್ ಕಡಿಮೆ ಇರುವಂತಹ ಫುಡ್ ಬೇಕಂದ್ರು ಅಂತಾಳೆ. ಇದರಿಂದಾಗಿ ಗ್ರ್ಯಾಂಡ್ ಪಾ ಹಾಗ್ ಆ ಇಬ್ಬರು ಕಸ್ಟಮರ್ಸ್ ನನ್ನ ರೆಸಿಪಿಯನ್ನ ಅವಮಾನಿಸ್ತಿದ್ದಾರೆ ಅನ್ಕೊಂಡು ಅವರಿಗೆ ಫುಡ್ ಸರ್ವ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅವರನ್ನು ಬೈದು ಅಲ್ಲಿಂದ ಕಳಿಸಿಬಿಡ್ತಾನೆ. ಇನ್ನು ಅದೇ ಟೈಮಲ್ಲಿ ಮಾರ್ಕ್ ಒಳಗೆ ಬರ್ತಾನೆ. ಇನ್ನು ಅವನು ತಂದಂತ ಇಂಗ್ರೀಡಿಯೆಂಟ್ಸ್ ಅನ್ನ ಚೆಕ್ ಮಾಡಿದಂತಹ ಗ್ರ್ಯಾಂಡ್ ಪಾ ಹಾಗ್, ವೆರಿ ಗುಡ್, ಒಳ್ಳೆ ವೆಜಿಟೇಬಲ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ಯಾ ಅಂತ ಶಬಾಷ್ ಹೇಳಿ, ಸರಿ ನೀನು ಕಿಚನ್ ನಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡ, ರೂಮ್ ಗೆ ಹೋಗಿ ಓದ್ಕೋ ಅಂತಾರೆ. ಆದ್ರೆ ಮಾರ್ಕ್ ಮಾತ್ರ ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಒಂದು ಸೂಪರ್ ಆದಂತಹ ಫುಡ್ ರೆಡಿ ಮಾಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಇವರು ಮಾಡಿದಂತ ಫುಡ್ ತಿಂದಂತಹ ಮಿಸ್ಟರ್ ಲೀ ಅನ್ನುವಂತ ವ್ಯಕ್ತಿ, ನೀವು ಕುಕ್ ಮಾಡುವಂತ ಫುಡ್ಸ್ ತುಂಬಾ ಅದ್ಭುತವಾಗಿರ್ತವೆ, ಆದ್ರೆ ಯಾಕೋ ಏನು ಕಸ್ಟಮರ್ಸ್ ಬರ್ತಾ ಇಲ್ಲ, ಹಾಗಾಗಿ ನೀವು ಕೊಡಬೇಕಿರುವಂತ 6 ತಿಂಗಳ ರೆಂಟ್ ಅನ್ನ ಇನ್ನೊಂದು ವಾರದಲ್ಲಿ ಪೇ ಮಾಡಿ, ಇಲ್ಲದೆ ಹೋದ್ರೆ ದಯವಿಟ್ಟು ಈ ರೆಸ್ಟೋರೆಂಟ್ ಅನ್ನ ಖಾಲಿ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಗ್ರ್ಯಾಂಡ್ ಪಾ ಹೇಳ್ತಾರೆ, ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ಲ ಅಲ್ಲಿ, ಇಂಥ ಟೈಮಲ್ಲಿ ಒಂದೇ ಸರಿ ಅಷ್ಟೊಂದು ದುಡ್ಡನ್ನು ಕೊಡು ಅಂದ್ರೆ ಎಲ್ಲಿಂದ ಕೊಡೋಕ್ಕಾಗುತ್ತೆ, ಹಾಗಾಗಿ ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿ ನಾನು ಕೂಡ ಏನ್ ಮಾಡೋದಕ್ಕಾಗುತ್ತೆ, ನಮ್ಮ ಫ್ಯಾಮಿಲಿ ಕೂಡ ನೆಡಬೇಕಲ್ವಾ. ಹೌದು, ನೀವ್ ಯಾಕೆ ಈ ರೆಸ್ಟೋರೆಂಟ್ ಅನ್ನ ಮಾರ್ಕ್ ನ ಹ್ಯಾಂಡ್ ಓವರ್ ಗೆ ಕೊಡಬಾರ್ದು ಅಂತ ಸಲಹೆ ಕೊಡ್ತಾನೆ. ಅದಕ್ಕೆ ಗ್ರ್ಯಾಂಡ್ ಫಾದರ್ ಹಾಗ್, ಇಲ್ಲೇ ಇಲ್ಲ, ಮಾರ್ಕ್ ಯಾವತ್ತೂ ಕೂಡ ಶೆಫ್ ಆಗೋದಿಲ್ಲ, ನಾನು ಯಾವತ್ತಿಗೂ ಕೂಡ ಅವನಿಗೆ ಶೆಫ್ ಆಗೋದಕ್ಕೆ ಬಿಡೋದಿಲ್ಲ, ಯಾಕಂದ್ರೆ ಈ ರೆಸ್ಟೋರೆಂಟ್ ನ ಕಷ್ಟಗಳೆಲ್ಲವೂ ಕೂಡ ನನ್ನ ಜೊತೆಲಿ ಮುಗಿದೋಗ್ಲಿ, ಅವನೇನಿದ್ರು ಚೆನ್ನಾಗಿ ಓದ್ಕೊಂಡು ಒಬ್ಬ ದೊಡ್ಡ ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಗೊತ್ತಿರದಂತ ವಿಷಯ ಏನು ಅಂದ್ರೆ, ಮಾರ್ಕ್ ಗೆ ಓದೋದ್ರಲ್ಲಿ ಅಂತ ಇಂಟ್ರೆಸ್ಟ್ ಏನು ಇರೋದಿಲ್ಲ, ಯಾಕಂದ್ರೆ ಅವನ ಜೀವನದ ಮುಖ್ಯ ಗುರಿನೇ ಒಬ್ಬ ದೊಡ್ಡ ಶೆಫ್ ಆಗ್ಬೇಕು ಅನ್ನೋದು. ಇನ್ನು ಮಿಸ್ಟರ್ ಲೀ ಅಲ್ಲಿಂದ ಹೊರಟು ಹೋದ ನಂತರ ಗ್ರ್ಯಾಂಡ್ ಪಾ ಹಾಗ್ ಅದೇ ಟೆನ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಕುಡಿತಾರೆ. ಇದರಿಂದಾಗಿ ಅವರ ಹೆಲ್ತ್ ಸಡನ್ ಆಗಿ ಡ್ರಾಪ್ ಆಗಿ ಪ್ರತಿ ತಪ್ಪಿ ಬಿದ್ದು ಹೋಗ್ತಾರೆ. ಸೊ ಸೀನ್ ಕಟ್ ಮಾಡಿದ್ರೆ ಗ್ರ್ಯಾಂಡ್ ಪಾನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಅಷ್ಟೇ ಮೇಲೆ ಹೀರೋ ಮಾರ್ಕ್, ನಮ್ಮ ಮನೆ ಪರಿಸ್ಥಿತಿ ಅಷ್ಟೇನು ಸರಿಯಾಗಿಲ್ಲ, ಹಾಗಾಗಿ ನಾನು ಯಾವ್ದಾದ್ರೂ ಜಾಬ್ ಗೆ ಜಾಯಿನ್ ಆಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮಿಸ್ಟರ್ ವಾಂಗ್ ಹೇಳ್ತಾಳೆ, ನೀನೊಬ್ಬ ದೊಡ್ಡ ಇಂಜಿನಿಯರ್ ಆಗ್ಬೇಕು ಅನ್ನೋದು ನಿನ್ನ ಗ್ರ್ಯಾಂಡ್ ಫಾದರ್ ದೊಡ್ಡ ಆಸೆ, ಒಂದ್ ವೇಳೆ ನೀನು ನಿನ್ನ ಸ್ಟಡೀಸ್ ಅನ್ನ ಮಧ್ಯದಲ್ಲೇ ನಿಲ್ಸ್ಬಿಟ್ರೆ ಅದನ್ನ ನಿನ್ನ ಗ್ರ್ಯಾಂಡ್ ಫಾದರ್ ತಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಇನ್ನು ಏನಾದ್ರೂ ಮಾಡಿ ಫೈನಾನ್ಷಿಯಲ್ ಕ್ರೈಸಿಸ್ ನಿಂದ ಹೊರಕ್ಕೆ ಬರಬೇಕು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಟಿವಿಯಲ್ಲೊಂದು ಆಡ್ ಕಾಣಿಸುತ್ತೆ. ಅದರಲ್ಲಿ ಪ್ರತಿ ವರ್ಷ ಚೈನಾದಲ್ಲಿ ನಡೆಯುವಂತಹ ಫೈನಲ್ ರೆಸಿಪಿ ಅನ್ನುವಂತಹ ಕುಕಿಂಗ್ ಕಾಂಪಿಟೇಷನ್ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಇನ್ನು ಈತನ ಹೆಸರು ಡೇವಿಡ್. ಆತ ಆ ಶೋ ಸ್ಟಾರ್ಟ್ ಆದಂತ 15 ವರ್ಷಗಳಿಂದಲೂ ಕೂಡ ಆ ಕಾಂಪಿಟೇಷನ್ ನಲ್ಲಿ ಈತನೇ ಗೆಲ್ತಾ ಬಂದಿರ್ತಾನೆ. ಇನ್ನು ಈಕೆ ಹೆಸರು ಜೂಲಿಯಾ. ಆಕೆ ಫೈನಲ್ ರೆಸಿಪಿ ಪ್ರೋಗ್ರಾಮ್ ಅನ್ನ ಚಾನಲ್ಗೋಸ್ಕರ ಡಿಸೈನ್ ಮಾಡಿರ್ತಾಳೆ. ಜೊತೆಗೆ ಈ ಸಾರಿಯ ಕಾಂಪಿಟೇಷನ್ ನಲ್ಲಿ ಸರ್ಟಿಫೈ ಆದಂತ ಶೆಫ್ ಗಳು ಮಾತ್ರವಲ್ಲ, ಕುಕಿಂಗ್ ತಿಳಿದಂತ ಯಾರು ಬೇಕಾದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಆದ್ರೆ ಫೈನಲ್ ಗೆ ಬಂದಂತ ವ್ಯಕ್ತಿ 15 ವರ್ಷಗಳಿಂದ ವಿನ್ ಆಗ್ತಾ ಇರುವಂತಹ ಈ ಡೇವಿಡ್ ಜೊತೆಯಲ್ಲಿ ಕಾಂಪೀಟ್ ಮಾಡಬೇಕಾಗಿರುತ್ತೆ. ಅಂಡ್ ಅದರಲ್ಲಿ ಗೆದ್ದವರಿಗೆ ಮಾಸ್ಟರ್ ಶೆಫ್ ಟೈಟಲ್ ಜೊತೆಗೆ $1,000,000 ನಷ್ಟು ಪ್ರೈಸ್ ಮನಿಯನ್ನು ಕೂಡ ಕೊಡಲಾಗುತ್ತೆ ಅಂತ ಅನೌನ್ಸ್ ಮಾಡ್ತಾರೆ. ಇನ್ನು ಅದನ್ನ ನೋಡಿದಂತ ಮಾರ್ಕ್, ಹೇಗಾದ್ರೂ ಮಾಡಿ ನಾನು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ಹೋಗ್ತಾನೆ. ಇನ್ನು ಕಾಂಪಿಟೇಷನ್ ನಡೀತಾ ಇರುವಂತಹ ಪ್ಲೇಸ್ ಗೆ ಹೋಗಿ ಅಲ್ಲೊಂದಷ್ಟು ದಿನ ಉಳ್ಕೊಳ್ಬೇಕು ಅಂದ್ರೆ ದಾರಿ ಖರ್ಚುಗಳಿಗೆ ಅಂತ ಒಂದಷ್ಟು ದುಡ್ಡು ಬೇಕಾಗುತ್ತೆ. ಹೀಗಾಗಿ ಏನ್ ಮಾಡೋದು ಅಂತ ಮಾರ್ಕ್ ಅಲ್ಲೆಲ್ಲ ಹುಡ್ಕಾಡ್ತಾ ಇರಬೇಕಾದ್ರೆ ಮಿಸ್ಟರ್ ವ್ಯಾಂಗ್ ಅವನ ಹತ್ರಕ್ಕೆ ಬರ್ತಾಳೆ. ಅಂಡ್ ಫೈನಲ್ ರೆಸಿಪಿ ಕಾಂಪಿಟೇಷನ್ ಬಗ್ಗೆ ಮಾರ್ಕ್ ಗೆ ಇರುವಂತಹ ಸೀರಿಯಸ್ನೆಸ್ ಅನ್ನ ನೋಡಿ ಅಲ್ಲೊಂದ್ ಕಡೆ ಬಚ್ಚಿಟ್ಟಿದ್ದಂತಹ ಒಂದಷ್ಟು ದುಡ್ಡನ್ನ ತೆಗೆದುಕೊಡ್ತಾಳೆ. ಇನ್ನು ಅದನ್ನ ನೋಡಿ ಶಾಕ್ ಆದಂತ ಮಾರ್ಕ್, ಇಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿತ್ತು ಅಂತ ಕೇಳ್ತಾನೆ. ಅದಕ್ಕೆ ಮಿಸಸ್ ವ್ಯಾಂಗ್, ಇದು ನಿನ್ನ ಎಜುಕೇಶನ್ ಗಾಗಿ ನಿನ್ನ ಗ್ರ್ಯಾಂಡ್ ಫಾದರ್ ತುಂಬಾ ವರ್ಷಗಳಿಂದ ಒಂದ್ ಸ್ವಲ್ಪ ಸ್ವಲ್ಪ ಕೂಡಿಟ್ಟಿರುವಂತ ದುಡ್ಡು, ಹಾಗಾಗಿ ಈ ದುಡ್ಡನ್ನ ನೀನು ಜಾಗ್ರತೆಯಾಗಿ ಖರ್ಚು ಮಾಡು ಮತ್ತು ಆ ಕಾಂಪಿಟೇಷನ್ ಅನ್ನ ಗೆದ್ಕೊಂಡ್ ಬಾ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೇ ಮಾರ್ಕ್ ಸಿಂಗಾಪುರ್ ನಿಂದ ಕಾಂಪಿಟೇಷನ್ ನಡೀತಾ ಇರುವಂತಹ ಶಾಂಘೈ ನಗರವನ್ನ ಸೇರಿಕೊಳ್ತಾನೆ. ಇನ್ನು ಫಸ್ಟ್ ಟೈಮ್ ಶಾಂಘೈ ಸಿಟಿಗೆ ಬಂದಿದ್ದಂತ ಮಾರ್ಕ್ ಅಲ್ಲಿ ಲೋಕಲ್ ಆಗಿ ಸಿಗುವಂತ ಫುಡ್ಸ್ ಅನ್ನ ಟ್ರೈ ಮಾಡ್ತಾ ಮಾಡ್ತಾ ಕಾಂಪಿಟೇಷನ್ ಅನ್ನೇ ಮರೆತು ಹೋಗ್ತಾನೆ. ಆದ್ರೆ ಅಲ್ಲಿದ್ದಂತ ಟಿವಿಯಲ್ಲಿ ಫೈನಲ್ ರೆಸಿಪಿ ಶೋ ಲೈವ್ ಶುರು ಆಗಿದೆ ಅಂತ ಹೇಳಿದ್ದರಿಂದ ಕಾಂಪಿಟೇಷನ್ ಗೆ ಲೇಟ್ ಆಗೋಯ್ತು ಅನ್ಕೊಂಡು ಅಲ್ಲಿಂದ
ಓಡ್ತಾ ಓಡ್ತಾ ಆ ಪ್ರೋಗ್ರಾಮ್ ನಡೆಯುವಂತ ಪ್ಲೇಸ್ ಗೆ ಬರ್ತಾನೆ. ಇನ್ನು ಕಾಂಪಿಟೇಷನ್ ನ ಜಡ್ಜ್ ಆಗಿ ಒಬ್ಬ ಹೊಸ ಮಾಸ್ಟರ್ ಶೆಫ್ ಬಂದಿರ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಈ ರೌಂಡ್ ಅನ್ನ ನೀವು ಗೆಲ್ಲೋದಕ್ಕೆ ತುಂಬಾ ದೊಡ್ಡದಾಗೇನು ಮಾಡಬೇಕಿಲ್ಲ, ಜಸ್ಟ್ ಒಂದು ಮೊಟ್ಟೆಯನ್ನ ತೆಗೆದುಕೊಂಡು ಅದ್ಭುತವಾದೊಂದು ರೆಸಿಪಿಯನ್ನ ಮಾಡಿದ್ರೆ ಸಾಕು ಅಂತಾರೆ. ಇನ್ನು ಅವರೆಲ್ಲರೂ ಕೂಡ ಎಗ್ಸ್ ಅನ್ನ ಕುಕ್ ಮಾಡ್ತಾ ಇರಬೇಕಾದ್ರೆ ಮಾರ್ಕ್ ಅಲ್ಲಿಗೆ ರೀಚ್ ಆಗ್ತಾನೆ. ಆಗ ಅವನು ಅಲ್ಲಿ ಯೂನಿಫಾರ್ಮ್ ಕೊಡ್ತಾ ಇದ್ದಂತ ಡಿಪಾರ್ಟ್ಮೆಂಟ್ ಹತ್ರಕ್ಕೆ ಹೋಗಿ, ನಾನು ಕೂಡ ಈ ಕಾಂಪಿಟೇಷನ್ ಅಲ್ಲಿ ಸೇರ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿದ್ದಂತ ಲೇಡಿ, ಹಾಗಾದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ತೋರಿಸಿ ಅಂತಾಳೆ. ಅದಕ್ಕೆ ಮಾರ್ಕ್, ಇಲ್ಲ ನಾನು ರಿಜಿಸ್ಟ್ರೇಷನ್ ಏನು ಕೂಡ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ ಅಂತ ಹೇಳಿದ್ರಿಂದ. ಅದಕ್ಕೆ ಅಲ್ಲಿದ್ದಂತ ಲೇಡಿ, ಸಾರಿ ಸರ್, ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿದೋಗಿದೆ ಅಂತಾಳೆ. ಇನ್ನು ನಾನು ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ ಅನ್ಕೊಂಡು ಮಾರ್ಕ್ ಅಲ್ಲಿಂದ ವಾಪಸ್ ಹೋಗ್ತಾ ಇರಬೇಕಾದ್ರೆ ಅಲ್ಲಿದ್ದಂತ ಲೇಡಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಇರುವಂತಹ ಹೆಸರುಗಳನ್ನ ಹೇಳ್ತಾ ಇರ್ತಾಳೆ. ಇನ್ನು ಆ ಟೈಮಲ್ಲಿ ಡಿಮಿಟ್ರಿ ಅನ್ನುವಂತ ಹೆಸರನ್ನ ಎಷ್ಟೇ ಸಾರಿ ಕೂಗಿದ್ರು ಕೂಡ ಯಾರು ಕೂಡ ಮುಂದೆ ಬರೋದಿಲ್ಲ. ಹೀಗಾಗಿ ಇರೋ ಮಾರ್ಕ್ ಆ ಡಿಮಿಟ್ರಿ ನಾನೇ ಅಂತ ಹೇಳಿ ಕಾಂಪಿಟೇಷನ್ ಅಲ್ಲಿ ಜಾಯ್ನ್ ಆಗ್ತಾನೆ. ಇನ್ನು ಮಾರ್ಕ್ ಫುಲ್ ಜೋಶ್ ನಲ್ಲಿ ಕುಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೋಗ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಒಂದು ಸಮಸ್ಯೆ ಎದುರಾಗುತ್ತೆ, ಅವನಿಗೆ ಕೊಟ್ಟಿದ್ದಂತ ಸ್ಟವ್ ಉತ್ಕೊಳ್ಳದೇ ಇಲ್ಲ. ಹೀಗಾಗಿ ಅವನು ತಕ್ಷಣ ತನ್ನ ಬ್ಯಾಗ್ ಅಲ್ಲಿದ್ದಂತ ಬುಕ್ ಅನ್ನ ತೆಗೆದು ಅದರ ಹಾಳೆಗಳಿಂದ ಬೆಂಕಿಯನ್ನ ಒತ್ತಿಸಿ ಅದರ ಮೂಲಕ ಆಮ್ಲೆಟ್ ಅನ್ನ ಕರೆಕ್ಟ್ ಟೈಮ್ಗೆ ಮಾಡಿ ಮುಗಿಸ್ತಾನೆ. ಇನ್ನು ಅದನ್ನ ಚೆಕ್ ಮಾಡಿದಂತ ಜೆಡ್ ಅವನನ್ನ ನೆಕ್ಸ್ಟ್ ರೌಂಡ್ ಗೆ ಕಳಿಸ್ತಾರೆ. ಜೊತೆಗೆ ಬರ್ನರ್ ಕೆಲಸ ಮಾಡದೇ ಹೋದ್ರೂ ಕೂಡ ಆತನ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನ ಒಪ್ಪಿಕೊಂಡು ಇಂಪ್ರೆಸ್ ಆಗ್ತಾರೆ. ಇನ್ನು ಶೋ ಮುಗಿದ ನಂತರ ಮನೆಗೆ ಹೋದಂತ ಜೂಲಿಯಾ ಡೇವಿಡ್ ಜೊತೆ ಆರಾಮಾಗಿ ಮಾತಾಡ್ತಾ ಇರ್ತಾಳೆ. ಅಂಡ್ ಆಗ್ಲೇ ನಮಗೆ ಗೊತ್ತಾಗುತ್ತೆ ಇವರಿಬ್ರು ಗಂಡ ಹೆಂಡತಿ ಅಂತ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಗೆ ಸೆಲೆಕ್ಟ್ ಆದಂತಹ ಕಂಟೆಸ್ಟೆಂಟ್ಸ್ ಎಲ್ಲರನ್ನು ಕೂಡ ಬಸ್ ನಲ್ಲಿ ಕಾಂಪಿಟೇಷನ್ ನಡೆಯುವಂತ ವೆನ್ಯೂಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಈ ರೌಂಡ್ ಅಲ್ಲಿ ಅಲ್ಲಿದ್ದಂತ ಕಂಟೆಸ್ಟೆಂಟ್ಸ್ ಎಲ್ಲರನ್ನು ಕೂಡ ನಾಲ್ಕು ನಾಲ್ಕು ಜನರ ಗ್ರೂಪ್ ಗಳನ್ನಾಗಿ ಮಾಡ್ತಾರೆ. ಅಂಡ್ ಇಲ್ಲಿಂದ ಫೈನಲ್ಸ್ ಹೋಗೋವರೆಗೂ ಕೂಡ ಈ ಟೀಮ್ ಜೊತೆಯಲ್ಲೇ ಕೆಲಸ ಮಾಡಬೇಕಾಗಿರುತ್ತೆ. ಇನ್ನು ಈ ಯುವತಿ ಹೆಸರು ಕವ್ರಿ, ಈಕೆ ಪ್ಯಾರಿಸ್ ನಲ್ಲಿ ಓದ್ಕೊಂಡಂತಹ ಒಬ್ಬ ಸರ್ಟಿಫೈಡ್ ಶೆಫ್. ಇನ್ನು ಹೀರೋ ಮಾರ್ಕ್, ಎಕ್ಸ್ಪೀರಿಯನ್ಸ್ ಇಲ್ಲದಂತಹ ಒಬ್ಬ ಹೈಸ್ಕೂಲರ್ ಅಂತ ತಿಳಿದುಕೊಂಡು ಈ ಹುಡುಗನ ಜೊತೆಯಲ್ಲಿ ಹೇಗೆ ಕೆಲಸ ಮಾಡಬೇಕೋ ಏನೋ ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ. ಆದ್ರೆ ಅದೇ ಟೈಮ್ಗೆ ಶಾನ್ ಅನ್ನುವಂತ ಇನ್ನೊಬ್ಬ ಟೀಮ್ ಮೇಟ್ ಕೂಡ ಬರ್ತಾನೆ. ಅಂಡ್ ಬರುತ್ತಲೇ ಅವನು ಕವ್ರಿಯನ್ನು ನೋಡಿ ಶಾಕ್ ಆಗಿ ಅವಳೊಂದಿಗೆ ಫ್ಲರ್ಟ್ ಮಾಡತೊಡಗ್ತಾನೆ. ಆ ಟೈಮಲ್ಲಿ ಕವ್ರಿ ಶಾನ್ ಅನ್ನ ಬೈತಾ ಇರಬೇಕಾದ್ರೆ ಆ ಟೀಮ್ ನ ಕೊನೆಯ ಟೀಮ್ ಮೇಟ್ ಆದಂತಹ ಪಾರ್ಕ್ ಕೂಡ ಅಲ್ಲಿಗೆ ಸೇರ್ಕೊಳ್ತಾನೆ. ಸೊ ಈ ರೌಂಡ್ ಅಲ್ಲಿ ನಾಲ್ಕು ಜನ ಸೇರಿ ಒಂದು ರೆಸಿಪಿಯನ್ನ ತಯಾರು ಮಾಡಬೇಕಾಗಿರುತ್ತೆ. ಇನ್ನು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲರೂ ಕೂಡ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಫುಡ್ ಅನ್ನ ರೆಡಿ ಮಾಡ್ತಾ ಇದ್ರೆ ಈ ನಾಲ್ಕು ಜನ ಮಾತ್ರ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಕವರಿ ಫುಡ್ಸ್ ಅನ್ನ ಯಾವಾಗ್ಲೂ ಕೂಡ ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕು ಅನ್ಕೊಂಡು ಆ ಟೀಮ್ ನಲ್ಲಿರುವಂತ ಉಳಿದ ಮೂವರು ಏನೇನೇ ಸಜೆಷನ್ ಗಳನ್ನ ಕೊಟ್ಟರು ಕೂಡ ಅವಳದನ್ನ ರಿಜೆಕ್ಟ್ ಮಾಡ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಎಕ್ಸಾಕ್ಟ್ ಆಗಿ ಅಪೋಸಿಟ್ ಆಗಿದ್ದಂತಹ ಶಾನ್, ನಾವು ಕುಕಿಂಗ್ ಅಲ್ಲಿ ತುಂಬಾ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಅನ್ನ ನೋಡೋದಕ್ಕೆ ಹೋಗ್ಬಾರ್ದು, ನಾವು ಇಷ್ಟಪಟ್ಟು ಮಾಡುವಂತ ಫುಡ್ ತಿನ್ನುವಂತವರಿಗೆ ತುಂಬಾ ಇಷ್ಟವಾದ್ರೆ ಅಷ್ಟೇ ಸಾಕು ಅಂತಾನೆ. ಆನಂತರ ಅವರು ಒಂದು ಡಿಶ್ ಅನ್ನ ರೆಡಿ ಮಾಡ್ತಾರೆ. ಆ ಟೈಮಲ್ಲಿ ಕವರಿ ಒಂದು ಸಾಸ್ ಅನ್ನ ರೆಡಿ ಮಾಡಿ ಅದನ್ನ ಈ ಡಿಶ್ ನಲ್ಲಿ ಯೂಸ್ ಮಾಡ್ಲೇಬೇಕು ಅಂತ ಹಠ ಮಾಡ್ತಾಳೆ. ಆದ್ರೆ ಮಾರ್ಕ್ ಆ ಡಿಶ್ ಅನ್ನ ಟೇಸ್ಟ್ ಮಾಡ್ತಾನೆ, ಅದಕ್ಕೆ ಸಾಸ್ ಆಡ್ ಮಾಡದೆ ಹೋದ್ರು ಕೂಡ ತುಂಬಾ ಅದ್ಭುತವಾಗಿದೆ ಅಂತ ತಿಳಿದುಕೊಳ್ತಾನೆ. ಯಾಕಂದ್ರೆ ಇದಕ್ಕೂ ಮೊದಲೇನೆ ಅವನು ಆ ಡಿಶ್ ಅನ್ನ ತುಂಬಾ ಅದ್ಭುತವಾಗಿ ರೆಡಿ ಮಾಡಿರ್ತಾನೆ. ಅದನ್ನ ಶಾನ್ ಮತ್ತು ಪಾರ್ಕ್ ಕೂಡ ಒಪ್ಕೊಂಡಿರ್ತಾರೆ. ಆದ್ರೆ ಪ್ಯಾರಿಸ್ ನಿಂದ ಬಂದಿದ್ದಂತ ಕವರಿ ಮಾತ್ರ ಅದಕ್ಕೆ ಈ ಸಾಸ್ ಅನ್ನ ಆಡ್ ಮಾಡ್ಲೇಬೇಕು ಅನ್ಕೊಂಡು ಅದ್ರ ಮೇಲೆ ಹಾಕೋದಕ್ಕೆ ಹೋಗ್ತಾಳೆ. ಆದ್ರೆ ಮಾರ್ಕ್ ಅದನ್ನ ತಡೆದಿದ್ದರಿಂದ ಆ ಬಿಸಿಯಾದಂತ ಸಾಸ್ ಅವನ ಕೈ ಮೇಲೆ ಬೀಳುತ್ತೆ. ಆಗ ತಕ್ಷಣ ಶಾನ್ ಅವನ ಕೈಯನ್ನ ಐಸ್ ವಾಟರ್ ನಲ್ಲಿ ಇಟ್ಟು ಅವನಿಗೆ ಹೆಲ್ಪ್ ಮಾಡ್ತಾನೆ. ಅಷ್ಟರಲ್ಲಿ ಇವರ ಕುಕಿಂಗ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಜಡ್ಜಸ್ ಎಲ್ಲರೂ ಕೂಡ ರೆಸಿಪಿಗಳನ್ನ ಟೇಸ್ಟ್ ಮಾಡ್ತಾ ಬರ್ತಾ ಇರ್ತಾರೆ. ಇನ್ನು ಅಲ್ಲಿದ್ದಂತ ಗಿಯೋ ಅನ್ನುವಂತ ಟೀಮ್ ನವರು ತುಂಬಾ ಅದ್ಭುತವಾದಂತ ರೆಸಿಪಿಯನ್ನ ಮಾಡಿ ಆ ರೌಂಡ್ ವಿನ್ ಆಗ್ತಾರೆ. ಆನಂತರ ಜಡ್ಜಸ್ ಮಾರ್ಕ್ ಟೀಮ್ ಹತ್ರಕ್ಕೆ ಬರ್ತಾರೆ ಮತ್ತು ಮಾರ್ಕ್ ಟೀಮ್ ನವರು ರೆಡಿ ಮಾಡಿದಂತ ರೆಸಿಪಿಯನ್ನ ನೋಡಿ ಇದು ತುಂಬಾ ಆರ್ಡಿನರಿ ಆಗಿ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ಸ್ ಮಾಡ್ತಾರೆ. ಆದ್ರೆ ಅವರು ಆ ಡಿಶ್ ಅನ್ನ ಟೇಸ್ಟ್ ಮಾಡಿದ ನಂತರ ಸಡನ್ ಆಗಿ ಸರ್ಪ್ರೈಸ್ ಆಗಿ ಹೋಗ್ತಾರೆ ಮತ್ತು ನೀವು ಮಾಡಿರುವಂತ ಡಿಶ್ ತುಂಬಾ ಅದ್ಭುತವಾಗಿದೆ, ಒಂದ್ ವೇಳೆ ನೀವೇನಾದ್ರೂ ಇದಕ್ಕೆ ಸಾಸ್ ಆಡ್ ಮಾಡಿದ್ರೆ ಈ ಡಿಶ್ ಗೆ ಇರುವಂತ ಡಿಲಿಷಿಯಸ್ನೆಸ್ ಮತ್ತು ರಿಚ್ನೆಸ್ ಹೊರಟೋಗ್ತಾ ಇತ್ತು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಜೂಲಿಯಾ ಈ ರೌಂಡ್ ಅನ್ನ ನಾವು ಟೇಸ್ಟ್ ಮೇಲೇನೆ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ನೀವು ಸೆಕೆಂಡ್ ರೌಂಡ್ ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅನೌನ್ಸ್ ಮಾಡ್ತಾಳೆ. ಇನ್ನು ಅದನ್ನ ಕೇಳಿದಂತ ನಾಲ್ವರು ಕೂಡ ತುಂಬಾ ಖುಷಿ ಆಗ್ತಾರೆ. ಇನ್ನು ಆ ದಿನ ರಾತ್ರಿ ಜೂಲಿಯಾ ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಒಂದು ಪ್ಲೇಸ್ ಅಲ್ಲಿ ಇರೋದನ್ನ ನೋಡಿ ಅವ್ರ ಹತ್ರಕ್ಕೆ ಹೋಗ್ತಾಳೆ. ಇನ್ನು ಅಲ್ಲಿಗೆ ಹೋಗಿ ನೋಡಿದ್ರೆ ಮಾರ್ಕ್ ಅಲ್ಲಿದ್ದಂತ ಕಂಟೆಸ್ಟೆಂಟ್ಸ್ ಎಲ್ಲರಿಗೂ ಕೂಡ ಫುಡ್ ಅನ್ನ ಕುಕ್ ಮಾಡ್ತಾ ಇರ್ತಾನೆ. ಇನ್ನು ಅಲ್ಲಿಗೆ ಬಂದಂತ ಜೂಲಿಯಾ ಏನ್ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಮಾರ್ಕ್ ಕಾಂಪಿಟೇಷನ್ ಗೋಸ್ಕರ ಪ್ರೊಡಕ್ಷನ್ ಅವರು ತಂದಿಟ್ಟಿದ್ದಂತಹ ಒಂದ್ ಸ್ವಲ್ಪ ಇನ್ಗ್ರೀಡಿಯೆಂಟ್ಸ್ ಉಳಿದೋಗಿದ್ದಾವೆ, ಹಾಗಾಗಿ ಫುಡ್ ಅನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅನ್ಕೊಂಡು ತುಂಬಾ ಹಸಿವಾಗಿರುವಂತ ಇವರೆಲ್ಲರಿಗೂ ಕೂಡ ಫುಡ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೇನೆ ಮೇಡಮ್ ನೀವು ಕೂಡ ಟೇಸ್ಟ್ ಮಾಡ್ತೀರಾ ಅಂತ ಹೇಳ್ತಾನೆ. ಅದಕ್ಕೆ ಜೂಲಿಯಾ ಸರಿ ಅಂತಾಳೆ. ಆಗ ಮಾರ್ಕ್ ಅವಳಿಗೋಸ್ಕರ ಒಂದು ಸ್ಪೆಷಲ್ ಆದಂತ ನೂಡಲ್ಸ್ ಅನ್ನ ತಯಾರಿ ಮಾಡ್ತಾನೆ. ಇನ್ನು ಅದನ್ನ ಟೇಸ್ಟ್ ಮಾಡಿದಂತ ಜೂಲಿಯಾಗೆ ನಾಸ್ಟ್ರಾಲಜಿ ಕನಸಿ ತನ್ನ ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾಳೆ. 15 ವರ್ಷಗಳ ಹಿಂದೆ ಒಬ್ಬ ಫುಡ್ ರಿವ್ಯೂಅರ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಜೂಲಿಯಾಗೆ ಈ ಫೈನಲ್ ರೆಸಿಪಿ ಅನ್ನುವಂತ ಕುಕಿಂಗ್ ಶೋ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಆಫರ್ ಬರುತ್ತೆ.
ಹೀಗಾಗಿ ಅವಳು ಒಬ್ಬ ಒಳ್ಳೆ ಶೆಫ್ಗೋಸ್ಕರ ದೇಶದಲ್ಲೆಲ್ಲ ಸರ್ಚ್ ಮಾಡ್ತಾ ಇರ್ತಾಳೆ. ಆದ್ರೆ ಅವಳು ಎಷ್ಟೇ ಹುಡುಕಾಡಿದ್ರು ಕೂಡ ಯಾರ ಅಡಿಗೆಗಳು ಕೂಡ ಅವಳಿಗೆ ಇಷ್ಟವಾಗ್ತಾ ಇರೋದಿಲ್ಲ. ಹೀಗಾಗಿ ಒಂದಿನ ಮಳೆ ಬೀಳ್ತಾ ಇದ್ದಂತ ಸಂದರ್ಭದಲ್ಲಿ ಅವಳು ಒಂದು ರೆಸ್ಟೋರೆಂಟ್ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾಳೆ. ಆದ್ರೆ ಅವಳಿಗೆ ಯಾವುದು ಫುಡ್ ನ ಗುಡ್ ಸ್ಮೆಲ್ ಬಂದಿದ್ದರಿಂದ ಅದನ್ನ ಫಾಲೋ ಮಾಡ್ತಾ ಮಾಡ್ತಾ ಬ್ಯಾಕ್ ಡೋರ್ ಇಂದ ಕಿಚನ್ ಒಳಗೆ ಹೋಗ್ತಾಳೆ. ಅಂಡ್ ಅಲ್ಲಿ ಅವಳು ಫಸ್ಟ್ ಟೈಮ್ ಡೇವಿಡ್ ನನ್ನ ನೋಡ್ತಾಳೆ. ಮತ್ತು ಅಲ್ಲಿದ್ದಂತ ಡೇವಿಡ್ ಹತ್ರ ಮಾತಾಡ್ತಾ, ಸಾರಿ ಗುಡ್ ಸ್ಮೆಲ್ ಬಂದಿದ್ದರಿಂದ ನಾನು ಈ ಬ್ಯಾಕ್ ಡೋರ್ ಇಂದ ಬಂದ್ಬಿಟ್ಟೆ, ಯಾಕಂದ್ರೆ ನನಗೀಗ ತುಂಬಾ ಹಸಿವಾಗ್ತಾ ಇತ್ತು ಅಂತ ಹೇಳ್ತಾಳೆ. ಹಾಗೆ ಡೇವಿಡ್ ಪರವಾಗಿಲ್ಲ ಬಿಡಿ ಅಂತ ಹೇಳಿ ಆತನು ರೆಡಿ ಮಾಡಿದಂತ ನೂಡಲ್ಸ್ ಅನ್ನ ಸರ್ವ್ ಮಾಡ್ತಾನೆ. ಇನ್ನು ಡೇವಿಡ್ ಗೆ 3 ವರ್ಷದ ಒಬ್ಬ ಮಗ ಇರ್ತಾನೆ. ಆದ್ರೆ ಅವನ ಹೆಂಡತಿ ಆ ಮಗು ಹುಟ್ಟುತ್ತಲೇ ಸತ್ತು ಹೋಗಿರ್ತಾಳೆ. ಆಗ ಡೇವಿಡ್ ಹೇಳ್ತಾನೆ, ಇವತ್ತು ನನ್ನ ಮಗನ ಬರ್ತಡೆ, ಇವತ್ತು ಅವನು ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ತೆಗೆದುಕೊಡ್ತಾನೋ ಅದನ್ನೇ ಯೂಸ್ ಮಾಡ್ಕೊಂಡು ಇವನಿಗೋಸ್ಕರ ಕುಕ್ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗೇನಾದ್ರೂ ಟೇಸ್ಟ್ ಅಲ್ಲಿ ವ್ಯತ್ಯಾಸವಾದ್ರೆ ಸಾರಿ ಅಂತಾನೆ. ಆದ್ರೆ ಆ ನೂಡಲ್ಸ್ ಜೂಲಿಯಾಗೆ ತುಂಬಾ ಇಷ್ಟವಾಗುತ್ತೆ. ಇನ್ನು ಪ್ರೆಸೆಂಟ್ ನಲ್ಲಿ ಹೀರೋ ಮಾರ್ಕ್ ತಯಾರು ಮಾಡಿದಂತ ನೂಡಲ್ಸ್ ಕೂಡ ಸೇಮ್ ಟು ಸೇಮ್ ಹಾಗೆ ಇದ್ದಿದ್ದರಿಂದ ಅವಳು ತುಂಬಾ ಸರ್ಪ್ರೈಸ್ ಆಗ್ತಾಳೆ. ಹಾಗೇನೆ ಅವಳು ತನ್ನ ಫ್ರೆಂಡ್ ಒಬ್ಬನನ್ನ ಕರೆದು ಅವನಿಗೆ ಮಾರ್ಕ್ ನ ಫೋಟೋವನ್ನ ಕೊಟ್ಟು, ಈತನ ಹೆಸರು ಡಿಮಿಟ್ರಿ, ಆತನ ಅಪ್ಲಿಕೇಶನ್ ಅಲ್ಲಿ ಇರುವಂತ ಅಡ್ರೆಸ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಒಂದ್ಸರಿ ಕ್ರಾಸ್ ಚೆಕ್ ಮಾಡು ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಇರೋ ಮಾರ್ಕ್ ತನ್ನ ಗ್ರ್ಯಾಂಡ್ ಪಾಗೆ ಕಾಲ್ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸ್ತಾನೆ. ಆ ಟೈಮಲ್ಲಿ ಗ್ರ್ಯಾಂಡ್ ಪಾ, ಹಾಗ್ ಅಸಲ್ ನೀನ್ ಎಲ್ಲಿದ್ಯಾ, ಇಷ್ಟು ದಿನಾದ್ರೂ ಮನೆಗೆ ಬಂದಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಮಾರ್ಕ್ ಹೇಳ್ತಾನೆ, ನಾನು ಕಾಲೇಜ್ ಟೂರ್ಗೋಸ್ಕರ ಬಂದಿದ್ದೀನಿ ಗ್ರ್ಯಾಂಡ್ ಪಾ ಅಂತ ಹೇಳಿ ಸುಳ್ಳನ್ನು ಕವರ್ ಮಾಡ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಕಾಂಪಿಟೇಷನ್ ಅವರು ಎಲ್ಲಾ ಗ್ರೂಪ್ಸ್ಗೂ ಕೂಡ ತುಂಬಾ ದುಡ್ಡನ್ನ ಕೊಡ್ತಾರೆ. ಕೇವಲ 4 ಗಂಟೆಗಳೊಳಗೆ ಈ ದುಡ್ಡನ್ನು ಯೂಸ್ ಮಾಡ್ಕೊಂಡು ಇಂಗ್ರೀಡಿಯೆಂಟ್ಸ್ ಅನ್ನ ತಂದು ನೀವೇ ಅದ್ಭುತವಾದಂತಹ ರೆಸಿಪಿಗಳನ್ನ ತಯಾರು ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ. ಜೊತೆಗೆ ಈ ದುಡ್ಡನ್ನು ನೀವು ಯಾವುದಕ್ಕೆ ಯೂಸ್ ಮಾಡಿದ್ರು ಕೂಡ ನಾವೇನು ಕೂಡ ಕೇಳೋದಿಲ್ಲ ಅಂತ ರೂಲ್ಸ್ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದರಿಂದಾಗಿ ಮಾರ್ಕ್ ಗ್ರೂಪ್ ನಲ್ಲಿ ಇದ್ದಂತಹ ಶಾನ್ ಮತ್ತು ಕೌರಿ ಜಗಳವಾಡತೊಡಗ್ತಾರೆ. ಫೈನಲಿ ನಿನ್ಗೆ ಯಾವ ಡಿಶ್ ಬೇಕೋ ನೀನ್ ಮಾಡ್ಕೋ, ನನಗೇನ್ ಬರುತ್ತೋ ನಾನ್ ಮಾಡ್ತೀನಿ ಅಂತ ಡಿಸೈಡ್ ಆಗಿ ದುಡ್ಡನ್ನು ತೆಗೆದುಕೊಂಡು ಹೊರಟು ಹೋಗ್ತಾರೆ. ಆಗ ಪಕ್ಕದಲ್ಲೇ ಇದ್ದಂತ ಪಾರ್ಕ್, ಬ್ರೋ ಇದೇ ನಮಗೆ ಒಳ್ಳೆ ಚಾನ್ಸ್, ಹೇಗೂ ನಾವು ಈ ಕಾಂಪಿಟೇಷನ್ ಅಲ್ಲಿ $1,000,000 ಅನ್ನ ಗೆಲ್ಲೋದಕ್ಕಂತೂ ಆಗೋದಿಲ್ಲ, ಹಾಗಾಗಿ ಕೈಗೆ ಬಂದಿರುವಂತ ಲಕ್ಷ್ಮಿಯನ್ನ ಬಿಡಬಾರ್ದು ಅನ್ಕೊಂಡು ಅಲ್ಲಿರುವಂತ ಅವನ ಪಾಲಿನ ದುಡ್ಡನ್ನ ತೆಗೆದುಕೊಂಡು ಹೊರಟು ಹೋಗ್ತಾನೆ. ಇನ್ನು ಮಾರ್ಕ್ ಕೂಡ ಈ ಪಾರ್ಕ್ ಹೇಳಿದಂತೆ ಈ ದುಡ್ಡೆಲ್ಲವನ್ನು ಕೂಡ ತೆಗೆದುಕೊಂಡ್ರೆ ನಮ್ಮ ಗ್ರ್ಯಾಂಡ್ ಫಾ ಮಾಡಿರುವಂತ ಸಾಲವನ್ನೆಲ್ಲ ತೀರಿಸಬಹುದು ಅನ್ಕೊಂಡು ಹೀರೋ ಮಾರ್ಕ್ ಕೂಡ ಉಳಿದಂತ ದುಡ್ಡನ್ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಏರ್ಪೋರ್ಟ್ ಗೆ ಹೊರಟು ಹೋಗ್ತಾನೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿರುವಂತ ಟಿವಿಯಲ್ಲಿ ಡೇವಿಡ್ ನ ಇಂಟರ್ವ್ಯೂ ನಡೀತಾ ಇರುತ್ತೆ. ಅದರಲ್ಲಿ ಡೇವಿಡ್ ಹೇಳ್ತಾನೆ, ನನಗೆ ಸಂಬಂಧಿಸಿದಂತೆ ಕುಕ್ಕಿಂಗ್ ಏ ನನ್ನ ಲೈಫ್, ಅಂಡ್ ಅದಿಲ್ಲದೆ ನನ್ನ ಲೈಫ್ ಅನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾನೊಬ್ಬ ಮಿಡ್ಲ್ ಕ್ಲಾಸ್ ಗೆ ಸೇರಿದಂತ ವ್ಯಕ್ತಿ, ನನ್ನ ಫಾದರ್ ಗೆ ನಾನು ಶೆಫ್ ಆಗೋದು ಅಸಲು ಇಷ್ಟವಿರಲಿಲ್ಲ, ಅವರು ನನ್ನನ್ನ ಒಬ್ಬ ದೊಡ್ಡ ಇಂಜಿನಿಯರ್ ಆಗಿ ಮಾಡಬೇಕು ಅಂತ ತುಂಬಾ ಕನ್ಸು ಕಂಡಿದ್ರು. ಆದ್ರೆ ನಾನು ನನ್ನ ಫ್ಯಾಮಿಲಿಯನ್ನ ಎದುರಿಸಿ ಈ ಸ್ಥಾನವನ್ನ ಗಳಿಸ್ಕೊಂಡಿದ್ದೀನಿ, ಒಬ್ಬ ಶೆಫ್ ಆಗ್ಬೇಕು ಅಂದ್ಕೊಂಡಂತವನಿಗೆ ತಾನು ಯಾವತ್ತು ಕೂಡ ಗೆದ್ದೆ ಗೆಲ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಅವನೊಳಗೆ ಇರಬೇಕು ಅಂತ ಹೇಳ್ತಾನೆ. ಇನ್ನು ಅದೆಲ್ಲವನ್ನು ಕೂಡ ನೋಡಿದಂತಹ ಮಾರ್ ಏನಾದ್ರಾಗ್ಲಿ ನಾನು ಕೂಡ ಆ ಕಾಂಪಿಟೇಷನ್ ಅಲ್ಲಿ ಗೆಲ್ತೀನಿ ಅನ್ಕೊಂಡು ಮತ್ತೆ ಕಾಂಪಿಟೇಷನ್ ಗೆ ಬ್ಯಾಕ್ ಆಗ್ತಾನೆ. ಇನ್ನು ಹೀರೋ ಮತ್ತೆ ವಾಪಸ್ ಬರುವಷ್ಟರಲ್ಲಿ ಶಾನ್ ಮತ್ತು ಕೌರಿ ಇಬ್ಬರು ಕೂಡ ಅವರವರ ಡಿಶ್ ಗಳನ್ನ ರೆಡಿ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಬ್ಬರು ಪರಸ್ಪರ ಆರ್ಗ್ಯೂ ಮಾಡ್ತಾನೆ ಇರ್ತಾರೆ. ಆದ್ರೆ ಆ ಟೈಮಲ್ಲಿ ಒಂದು ಕುಕ್ಕರ್ ಸಡನ್ ಆಗಿ ಬ್ಲಾಸ್ಟ್ ಆಗಿ ಹೋಗುತ್ತೆ. ಆಗ ಶಾನ್ ಫಾಸ್ಟ್ ಆಗಿ ರಿಯಾಕ್ಟ್ ಆಗಿ ಕೌರಿಯನ್ನ ಸೇವ್ ಮಾಡ್ತಾನೆ. ಅಂಡ್ ಆ ಗ್ಯಾಪ್ ಅಲ್ಲಿ ಅವರಿಬ್ಬರು ಕೂಡ ಲೈಟ್ ಆಗಿ ರೊಮ್ಯಾನ್ಸ್ ಮಾಡತೊಡಗ್ತಾರೆ. ಇನ್ನು ಈ ಕಡೆ ಅವರಿಬ್ಬರು ಕೂಡ ಲೈಟ್ ಆಗಿ ರೊಮ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸ್ಟಾಫ್ ನವರು ಕಿಚನ್ ಒಳಗೆ ಬಂದು ಅಲ್ಲಿನ ಬೆಂಕಿಯನ್ನ ಆರಿಸ್ತಾ ಇರ್ತಾರೆ. ಸೊ ಇದರಿಂದಾಗಿ ಮಾರ್ಕ್ ಗ್ರೂಪ್ ನವರು ತಯಾರಿಸಿದಂತ ಫುಡ್ ಎಲ್ಲವೂ ಕೂಡ ಹಾಳಾಗಿ ಹೋಗುತ್ತೆ. ಸೊ ಹೀಗಾಗಿ ಮತ್ತೆ ಏನಾದರೂ ರೆಸಿಪಿ ರೆಡಿ ಮಾಡ್ಬೇಕಂದ್ರೆ ಇವ್ರ ಹತ್ರ ಏನು ಕೂಡ ಉಳಿದಿರೋದಿಲ್ಲ, ಮತ್ತು ಈ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಜಸ್ಟ್ 20 ಮಿನಿಟ್ಸ್ ಮಾತ್ರ ಉಳಿದಿರುತ್ತೆ. ಹೀಗಾಗಿ ಇವರೆಲ್ಲ ತಲೆ ಮೇಲೆ ಕೈಯೊತ್ತು ಕೂತ್ಕೊಂಡಿರ್ಬೇಕಾದ್ರೆ ಸಡನ್ ಆಗಿ ಅವರ ಗ್ರೂಪ್ ನಲ್ಲಿದ್ದಂತ ಪಾರ್ಕ್ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಸರಿ, ಆತ ಏನಾದರೂ ತಂದಿರಬಹುದು ಅಂತ ನೋಡ್ತಾರೆ. ಆದ್ರೆ ಅವನು ತನಗೋಸ್ಕರ ಒಂದಷ್ಟು ಶೂಗಳನ್ನ ತಗೊಂಡ್ ಬಂದಿರ್ತಾನೆ. ಹೀಗಾಗಿ ಉಳಿದಿರುವಂತ ಒಂದಷ್ಟು ತರಕಾರಿಗಳನ್ನ ಮತ್ತು ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಸ್ಪೆಷಲ್ ಆದಂತ ರೆಸಿಪಿಯೊಂದನ್ನ ರೆಡಿ ಮಾಡ್ತಾರೆ. ಇನ್ನು ಆ ಕಾಂಪಿಟೇಷನ್ ಅಲ್ಲಿದ್ದಂತ ಉಳಿದಂತ ಗ್ರೂಪ್ ನವರೆಲ್ಲರೂ ಕೂಡ ತುಂಬಾ ಅದ್ಭುತವಾದಂತ ರೆಸಿಪಿಗಳನ್ನ ರೆಡಿ ಮಾಡಿರ್ತಾರೆ, ಮತ್ತು ನೋಡೋದಕ್ಕೆ ಅವು ತುಂಬಾ ಯುನೀಕ್ ಆಗಿರ್ತವೆ ಮತ್ತು ಟೇಸ್ಟ್ಫುಲ್ ಆಗಿರ್ತವೆ. ಆದ್ರೆ ಮಾರ್ಕ್ ನ ಟೀಮ್ ತುಂಬಾ ಸಿಂಪಲ್ ಆದಂತ ಡಿಶಸ್ ಅನ್ನ ಮಾಡಿರ್ತಾರೆ. ಆಗ ಕಾಂಪಿಟೇಷನ್ ನ ಜಡ್ಜಸ್ ಇವರ ಫುಡ್ ಅನ್ನ ಟೇಸ್ಟ್ ಮಾಡ್ತಾರೆ, ಅದು ನಾರ್ಮಲ್ ಅನಿಸ್ತಾ ಇರುತ್ತೆ. ಆದ್ರೆ ಜಡ್ಜಸ್ ಮಾರ್ಕ್ ರೆಡಿ ಮಾಡಿದಂತಹ ಸಾಸ್ ಅನ್ನ ಆಡ್ ಮಾಡಿಕೊಂಡು ಟೇಸ್ಟ್ ಮಾಡತೊಡಗ್ತಾರೆ. ಆಗ ರೆಸಿಪಿ ತುಂಬಾ ಅದ್ಭುತ ಅನ್ಸತೊಡಗುತ್ತೆ. ಸೊ ಹೀಗಾಗಿ ಅಲ್ಲಿನ ಜಡ್ಜಸ್ ತುಂಬಾ ಇಂಪ್ರೆಸ್ ಆಗಿ ಹೋಗ್ತಾರೆ. ಒಂದು ನಾರ್ಮಲ್ ಆದಂತ ಡಿಶಸ್ ಅನ್ನ ಕೇವಲ ಒಂದು ಸಾಸ್ ಅನ್ನ ಆಡ್ ಮಾಡಿ ತುಂಬಾ ಡಿಲಿಷಿಯಸ್ ಆಗಿ ಮಾಡಿದ್ದಕ್ಕೆ ತುಂಬಾ ಖುಷಿ ಪಡ್ತಾರೆ. ಇನ್ನು ಈ ರೌಂಡ್ ನಲ್ಲಿ ಶೆಫ್ ಡಿಯೋ ಮತ್ತು ಮಾರ್ಕ್ ನ ಟೀಮ್ ಎರಡು ಕೂಡ ಟೈ ಆಗಿದ್ದರಿಂದ ನೆಕ್ಸ್ಟ್ ಲೆವೆಲ್ ಗೆ ಒಂದು ಟೀಮ್ ಮಾತ್ರ ಹೋಗ್ಬೇಕಾಗಿರುತ್ತೆ. ಹೀಗಾಗಿ ಎರಡು ಟೀಮ್ ಗಳ ಸ್ಕೋರ್ ಟೈ ಆಗಿದ್ದರಿಂದ ಈ ಎರಡು ಟೀಮ್ ಗಳಲ್ಲಿ ಯಾರನ್ನ ನೆಕ್ಸ್ಟ್ ಲೆವೆಲ್ ಗೆ ಕಳಿಸಬೇಕು ಅನ್ನೋದಕ್ಕೆ ಮಾಸ್ಟರ್ ಶೆಫ್ ಡೇವಿಡ್ ನನ್ನ ಕರೆದು ಸಲಹೆಯನ್ನ ಹೇಳ್ತಾರೆ. ಆಗ ಡೇವಿಡ್ ಹೇಳ್ತಾನೆ, ಒಬ್ಬ ಶೆಫ್ ಗೆ ಇರಬೇಕಾದಂತ ಇಂಪಾರ್ಟೆಂಟ್ ಕ್ವಾಲಿಟಿ ಏನು ಅಂದ್ರೆ
ತುಂಬಾ ಟೇಸ್ಟಿ ಆದಂತ ಫುಡ್ ಅನ್ನ ತುಂಬಾ ಕಡಿಮೆ ಬಜೆಟ್ ನಲ್ಲಿ ತಯಾರು ಮಾಡೋದು ಅಂತಾನೆ. ಸೊ ಹಾಗಾಗಿ ರೌಂಡ್ ನ ಫಸ್ಟ್ ಅಲ್ಲಿ ಈ ಕಾಂಪಿಟೇಷನ್ ಅವರು ನಿಮಗೆ ಕೊಟ್ಟಿರುವಂತ ದುಡ್ಡಲ್ಲಿ ಯಾರು ಹೆಚ್ಚು ದುಡ್ಡನ್ನು ಉಳಿಸಿರ್ತಾರೋ ಅವರೇ ಈ ರೌಂಡ್ ಅನ್ನ ವಿನ್ ಆಗ್ತಾರೆ ಅಂತ ಹೇಳ್ತಾನೆ. ಇನ್ನು ತುಂಬಾ ಎಕ್ಸ್ಪೆನ್ಸಿವ್ ಆದಂತ ಡಿಶಸ್ ಗಳನ್ನ ರೆಡಿ ಮಾಡಿದಂತಹ ಡಿಒಟಿ ಮಾತ್ರ ಒಂದು ರೂಪಾಯಿ ಕೂಡ ಇರೋದಿಲ್ಲ. ಇನ್ನು ಈ ಕಡೆ ಕೌರಿ ಮತ್ತು ಶಾನ್ ಕೂಡ ತಾವು ತೆಗೆದುಕೊಂಡು ಹೋಗಿದ್ದಂತ ಪೂರ್ತಿ ಹಣವನ್ನು ಕೂಡ ಖರ್ಚು ಮಾಡಿರ್ತಾರೆ. ಸೊ ಹೀಗಾಗಿ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಮಾರ್ಕ್ ಸ್ಪೀಡ್ ಆಗಿ ಅಲ್ಲಿಂದ ಓಡ್ತಾ ತನ್ನ ಲಗೇಜ್ ಬ್ಯಾಗ್ ಅಲ್ಲಿ ಇಟ್ಟಿದ್ದಂತ ದುಡ್ಡನ್ನ ತೆಗೆದುಕೊಂಡು ಬಂದು ಜಡ್ಜ್ ಗಳ ಕೈಯಲ್ಲಿ ಇರ್ತಾನೆ. ಸೊ ಹಾಗಾಗಿ ಸಕ್ಸಸ್ಫುಲ್ ಆಗಿ ಮಾರ್ಕ್ ನ ಟೀಮ್ ಆ ರೌಂಡ್ ಅನ್ನ ಗೆದ್ಕೊಳ್ಳುತ್ತೆ. ಯಾಕಂದ್ರೆ ಏರ್ಪೋರ್ಟ್ ಗೆ ಹೋಗಿದ್ದಂತ ಮಾರ್ಕ್ ತನ್ನ ಹತ್ರ ಇದ್ದಂತ ದುಡ್ಡನ್ನ ಖರ್ಚೆ ಮಾಡಿರೋದಿಲ್ಲ. ಇನ್ನು ನೆಕ್ಸ್ಟ್ ರೌಂಡ್ ಅಲ್ಲಿ ಮಾರ್ಕ್ ನ ಟೀಮ್ ನ 4 ಜನ ಕೂಡ ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಹೀಗಾಗಿ ಫಸ್ಟ್ ಅವರಿಗೆ ಡಿಲಿಷಿಯಸ್ ಆದಂತ ನೂಡಲ್ಸ್ ಅನ್ನ ಮಾಡೋದಕ್ಕೆ ಹೇಳಲಾಗುತ್ತೆ. ಆಗ ಪಾರ್ಕ್, ಶಾನ್ ಮತ್ತು ಕೌರಿ ತುಂಬಾ ಅದ್ಭುತವಾದಂತ ನೂಡಲ್ಸ್ ಅನ್ನ ತಯಾರ್ ಮಾಡ್ತಾ ಹೋಗ್ತಾರೆ. ಆದ್ರೆ ಮಾರ್ಕ್ ಮಾತ್ರ ಏನ್ ಮಾಡೋದು ಅನ್ಕೊಂಡು ಯೋಚನೆ ಮಾಡತೊಡಗ್ತಾನೆ. ಯಾಕಂದ್ರೆ ಆ ಟೈಮಲ್ಲಿ ಅವನಿಗೆ ತಾನು ಚಿಕ್ಕವನಿದ್ದಾಗ ತನ್ನ ಫಾದರ್ ಮಾಡ್ಕೊಡ್ತಾ ಇದ್ದಂತ ನೂಡಲ್ಸ್ ಜ್ಞಾಪಕಕ್ಕೆ ಬರುತ್ತೆ. ಜೊತೆಗೆ ಒಂದಿನ ಅವನ ಫಾದರ್ ಅವನಿಗೋಸ್ಕರ ತುಂಬಾ ಸ್ಪೆಷಲ್ ಆದಂತ ಡಂಪ್ಲಿಂಗ್ಸ್ ಅನ್ನ ಕೂಡ ರೆಡಿ ಮಾಡಿ ಕೊಟ್ಟಿರ್ತಾರೆ. ಸೊ ಇದರಿಂದ ಇನ್ಸ್ಪೈರ್ ಆದಂತ ಮಾರ್ಕ್ ತುಂಬಾ ಯುನೀಕ್ ಆದಂತಹ ನೂಡಲ್ಸ್ ಡಿಶ್ ಅನ್ನ ರೆಡಿ ಮಾಡ್ತಾನೆ. ಇನ್ನು ಆ ರೌಂಡ್ ಅಲ್ಲಿ ಡಿಶಸ್ ಅನ್ನ ಟೇಸ್ಟ್ ಮಾಡಿ ರಿಸಲ್ಟ್ ಅನ್ನ ಹೇಳೋದು ಜೂಲಿಯಾ. ಹೀಗಾಗಿ ಅವಳು ಪಾರ್ಕ್ ಹತ್ರಕ್ಕೆ ಬರ್ತಾಳೆ. ಪಾರ್ಕ್ ಒಂದೇ ಪ್ಲೇಟ್ ಅಲ್ಲಿ ಕಲರ್ ಕಲರ್ ಆದಂತ ನೂಡಲ್ಸ್ ಅನ್ನ ರೆಡಿ ಮಾಡಿಟ್ಟಿರ್ತಾನೆ. ಆದ್ರೆ ಅದರಲ್ಲಿದ್ದಂತ ಒಂದು ನೂಡಲ್ಸ್ ನ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಪಾರ್ಕ್ ಫೇಲ್ ಆಗಿ ಹೋಗ್ತಾನೆ. ನೆಕ್ಸ್ಟ್ ಅವಳು ಶಾನ್ ಹತ್ರಕ್ಕೆ ಹೋಗ್ತಾಳೆ. ಅವನು ತಯಾರು ಮಾಡಿದಂತ ನೂಡಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅವನ ಪ್ಲೇಟ್ ಅಲ್ಲಿ ಒಂದು ಕೂದಲು ಸಿಕ್ಕಿದ್ದರಿಂದ ಜೂಲಿ ಅವನನ್ನ ಡಿಸ್ಕ್ವಾಲಿಫೈ ಮಾಡ್ತಾಳೆ. ನಂತರ ಅವಳು ಕೌರಿ ಹತ್ರಕ್ಕೆ ಬರ್ತಾಳೆ ಮತ್ತು ನೀನು ತಯಾರು ಮಾಡಿರುವಂತ ಫುಡ್ ಅಲ್ಲಿ ಏನೋ ಒಂದು ಇನ್ಗ್ರೀಡಿಯಂಟ್ ಮಿಸ್ ಆಗಿದೆಯಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಕೌರಿ, ನೋವೇ, ನನ್ನ ಡಿಶ್ ನಲ್ಲಿ ಟೇಸ್ಟ್, ಫ್ಲೇವರ್, ಪ್ರೆಸೆಂಟೇಷನ್ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ ಅಂತಾಳೆ. ಸೊ ಹೀಗಾಗಿ ಜೂಲಿಯಾ ಬೌಲ್ ಅನ್ನು ಎತ್ಕೊಂಡು ಡೈರೆಕ್ಟ್ ಆಗಿ ಟೇಸ್ಟ್ ಮಾಡತೊಡಗ್ತಾಳೆ. ಆಗ ಕೌರಿಗೆ ಅರ್ಥವಾಗುತ್ತೆ, ನಾನೆಲ್ಲವನ್ನೂ ಕೂಡ ಪರ್ಫೆಕ್ಟ್ ಆಗಿ ಮಾಡಿ ಅದನ್ನ ಟೇಸ್ಟ್ ಮಾಡೋದಕ್ಕೆ ಬೇಕಾದಂತ ಸ್ಟಿಕ್ಸ್ ಅನ್ನೇ ಇಟ್ಟಿಲ್ಲ ಅಂತ ರಿಯಲೈಸ್ ಆಗ್ತಾಳೆ. ಸೊ ಆನಂತರ ಅವಳು ಮಾರ್ಕ್ ಹತ್ರಕ್ಕೆ ಬರ್ತಾಳೆ. ಮಾರ್ಕ್ ನೂಡಲ್ಸ್ ಅನ್ನ ಯೂಸ್ ಮಾಡಿ ಡಂಪ್ಲಿಂಗ್ಸ್ ಅನ್ನ ರೆಡಿ ಮಾಡಿರ್ತಾನೆ, ಅಂದ್ರೆ ಮೋಮೋಸ್ ಅನ್ನ ರೆಡಿ ಮಾಡಿರ್ತಾನೆ. ಇನ್ನು ಅದನ್ನ ನೋಡಿ ಇಂಪ್ರೆಸ್ ಆದಂತ ಜೂಲಿಯಾ ಅದನ್ನ ಟೇಸ್ಟ್ ಮಾಡ್ತಾಳೆ. ಅಂಡ್ ಅದರ ರುಚಿ ನೋಡಿ ಟೋಟಲಿ ಇಂಪ್ರೆಸ್ ಆಗಿ ಹೋಗ್ತಾಳೆ. ಸೊ ಹೀಗಾಗಿ ಆ 4 ಜನರಲ್ಲಿ ಮಾರ್ಕ್ ಫೈನಲ್ ಗೆ ಸೆಲೆಕ್ಟ್ ಆಗಿ ಹೋಗ್ತಾನೆ. ಸೊ ಇದರಿಂದಾಗಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಹೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಾರ್ಕ್ ನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡುವಂತೆ ಜೂಲಿಯಾ ಒಬ್ಬ ವ್ಯಕ್ತಿಯನ್ನ ಕಳಿಸಿರ್ತಾಳೆ. ಸೊ ಆ ವ್ಯಕ್ತಿ ಮಾಸ್ಕೋದಿಂದ ಕಾಲ್ ಮಾಡ್ತಾನೆ ಮತ್ತು ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದಂತಹ ಡಿಮಿಟ್ರಿ ಈಗ ನನ್ನ ಜೊತೆಯಲ್ಲಿದ್ದಾನೆ, ಆದ್ರೆ ಅಲ್ಲಿರುವಂತ ವ್ಯಕ್ತಿ ಬೇರೆ ಯಾರು ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳಿ ಶಾಕ್ ಆದಂತ ಜೂಲಿಯಾಗೆ ಮತ್ತೆ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಈ ಮಾಸ್ಟರ್ ಶೆಫ್ ಆಗಿರುವಂತ ಡೇವಿಡ್ ಬೇರೆ ಯಾರೋ ಅಲ್ಲ, ಆತ ಗ್ರ್ಯಾಂಡ್ ಫಾ ಹಾಗ್ನ ಮಗ, ಅಂದ್ರೆ ಹೀರೋ ಮಾರ್ಕ್ ನ ಫಾದರ್. ಆ ಟೈಮಲ್ಲಿ ಜೂಲಿಯಾ ಈ ಫೈನಲ್ ರೆಸಿಪಿ ಕುಕಿಂಗ್ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತೆ ಡೇವಿಡ್ ನನ್ನ ಇನ್ವೈಟ್ ಮಾಡಿರ್ತಾಳೆ. ಹೀಗಾಗಿ ಡೇವಿಡ್ ಕೂಡ ತನ್ನ ಫ್ಯೂಚರ್ ಗೋಸ್ಕರ ಕಾಂಪಿಟೇಷನ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿರ್ತಾನೆ. ಆದ್ರೆ ಅವನ ಫಾದರ್ ಹಾಗ್ ಮಾತ್ರ ಮಗನನ್ನ ಕುಕಿಂಗ್ ಕಾಂಪಿಟೇಷನ್ ಗೆ ಕಳಿಸೋದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಹಾಗ್ನ ಮಗ ಡೇವಿಡ್ ಒಬ್ಬ ದೊಡ್ಡ ಇಂಜಿನಿಯರ್ ಆಗ್ಬೇಕು ಅನ್ನೋದು ಹಾಗ್ನ ಕನಸಾಗಿರುತ್ತೆ. ಆದ್ರೆ ಡೇವಿಡ್ ಮಾತ್ರ ತನ್ನ ಫಾದರ್ ಹಾಗ್ ಹತ್ರ ಮಾತಾಡ್ತಾ, ಡ್ಯಾಡ್, ಒಂದು 15 ಡೇಸ್ ಅಲ್ಲಿ ಬಂದ್ಬಿಡ್ತೀನಿ, ಅಲ್ಲಿವರೆಗೂ ಕೂಡ ಮಾರ್ಕ್ ನನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕಾಂಪಿಟೇಷನ್ ಗೆ ಹೊರಟು ಹೋಗಿರ್ತಾನೆ. ಆ ನಂತರ ಆ ಕಾಂಪಿಟೇಷನ್ ಅಲ್ಲಿ ಎಲ್ಲಾ ರೌಂಡ್ಸ್ ಅನ್ನು ಕೂಡ ಕ್ಲಿಯರ್ ಮಾಡಿ ಮಾಸ್ಟರ್ ಶೆಫ್ ಆಗಿರ್ತಾನೆ. ಈ ನಡುವೆ ಕಿಚನ್ ನಲ್ಲಿ ಮಾರ್ಕ್ ಆಟವಾಡ್ಕೊಳ್ತಾ ಇರಬೇಕಾದ್ರೆ ಫೈರ್ ಆಕ್ಸಿಡೆಂಟ್ ಆಗಿ ಆತನನ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಬೇಕಾದಂತ ಸಂದರ್ಭ ಬರುತ್ತೆ. ಆ ಟೈಮಲ್ಲಿ ಗ್ರ್ಯಾಂಡ್ ಫಾ ಹಾಗ್ ತುಂಬಾ ಕಂಗಾಲಾಗಿ ತನ್ನ ಮಗ ಡೇವಿಡ್ ಗೆ ಕಾಲ್ ಮಾಡ್ತಾನೆ. ಆದ್ರೆ ಆ ಟೈಮಲ್ಲಿ ಡೇವಿಡ್ ಲೈವ್ ಕಿಚನ್ ಪ್ರೋಗ್ರಾಮ್ ನಲ್ಲಿರ್ತಾನೆ. ಹೀಗಾಗಿ ಆ ಕಾಲ್ ಅನ್ನು ಅಟೆಂಡ್ ಮಾಡಿದಂತಹ ಜೂಲಿಯಾ, ಡೇವಿಡ್ ಈಗ ಬಿಜಿ ಇದ್ದಾರೆ, ಒಂದು 20 ನಿಮಿಷದ ನಂತರ ನಾನೇ ಅವರಿಂದ ಕಾಲ್ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಆಗ ಗ್ರ್ಯಾಂಡ್ ಫಾ ಹೇಳ್ತಾರೆ, ಇಲ್ಲ ಇಲ್ಲ, ಇದು ತುಂಬಾ ಅರ್ಜೆಂಟು, ನಾನು ಈಗಲೇ ಡೇವಿಡ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಡೇವಿಡ್ ಲೈವ್ ಕಿಚನ್ ನಲ್ಲಿ ಇರೋದ್ರಿಂದ ಈ 20 ಮಿನಿಟ್ಸ್ ಅವನ ಫ್ಯೂಚರ್ ಗೆ ತುಂಬಾ ಇಂಪಾರ್ಟೆಂಟ್ ಅನ್ಕೊಂಡು ಮತ್ತೆ ಅವಳು ಗ್ರ್ಯಾಂಡ್ ಫಾ ಹಾಗ್ ಕಾಲ್ ಮಾಡಿ ಅವರೊಂದು 20 ಮಿನಿಟ್ಸ್ ಆದ್ಮೇಲೆ ಕಾಲ್ ಮಾಡ್ತಾರಂತೆ. ಹಾಗಾಗಿ ಏನಾಯ್ತು ಅನ್ನೋದನ್ನ ನನ್ನ ಹತ್ರನೇ ಹೇಳಿ ಅಂತ ಹೇಳ್ತಾಳೆ. ಇದರಿಂದಾಗಿ ತುಂಬಾ ಸಿಟ್ಟಾಗಿ ಹೋದಂತ ಗ್ರ್ಯಾಂಡ್ ಫಾ ಹಾಗ್ ಆಮೇಲೆ ಅವನು ಕಾಲ್ ಮಾಡಬೇಕಿರುವಂತ ಅವಶ್ಯಕತೆ ಏನೂ ಇಲ್ಲ, ಹಾಗಾಗಿ ಅವನ ಮಗ ಸತ್ತೋದ ಅಂತ ಹೇಳ್ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸೊ ಇದನ್ನ ಕೇಳಿದಂತ ಡೇವಿಡ್ ಮತ್ತು ಜೂಲಿಯಾ ಇಬ್ಬರು ಕೂಡ ಅವರ ಮನೆಗೆ ಹೋಗಿ ನೋಡ್ತಾರೆ. ಅಲ್ಲಿ ನಡೆದಂತ ಫೈರ್ ಆಕ್ಸಿಡೆಂಟ್ ನಿಂದಾಗಿ ಆ ಕಿಚನ್ ಎಲ್ಲವೂ ಕೂಡ ಸುಟ್ಟು ಹೋಗಿರುತ್ತೆ. ಇನ್ನು ಗ್ರ್ಯಾಂಡ್ ಫಾ ಹಾಗ್ ಕೂಡ ಅಲ್ಲಿ ಇರೋದಿಲ್ಲ. ಸೊ ಇದರಿಂದಾಗಿ ಡೇವಿಡ್ ನಿಜವಾಗ್ಲೂ ನನ್ನ ಮಗ ಸತ್ತೋಗ್ಬಿಟ್ಟಿದ್ದಾನೆ ಅನ್ಕೊಂಡು ತುಂಬಾ ನೊಂದ್ಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಪ್ರೆಸೆಂಟ್ ಟೈಮಲ್ಲಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರುವಂತಹ ಗ್ರ್ಯಾಂಡ್ ಫಾ ಹಾಗ್ ನನ್ನ ನೋಡ್ತೇವೆ. ಇನ್ನು ಮಾರ್ಕ್ ಡೇವಿಡ್ ನ ಮಗ ಅನ್ನೋದನ್ನ ತಿಳ್ಕೊಂಡಂತಹ ಜೂಲಿಯಾ ಹಾಗ್ ನನ್ನ ಮೀಟ್ ಮಾಡೋದಕ್ಕಂತ ಬಂದಿರ್ತಾಳೆ. ಇನ್ನು ಜೂಲಿಯಾಳನ್ನ ಅಲ್ಲಿ ನೋಡಿದಂತಹ ಗ್ರ್ಯಾಂಡ್ ಪಾ, ನೀನ್ ಇಲ್ಲಿಗೂ ಕೂಡ ಬಂದ್ಬಿಟ್ಟಿ ಅನ್ಕೊಂಡು ಅವಳಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಆದ್ರೆ ಅಕಸ್ಮಾತ್ ಆಗಿ ಅವನು ಆ ಹಾಸ್ಪಿಟಲ್ ನ ಟಿವಿಯನ್ನ ನೋಡ್ತಾನೆ. ಅದರಲ್ಲಿ ಮಾರ್ಕ್ ಪಾರ್ಟಿಸಿಪೇಟ್ ಮಾಡಿರುವಂತಹ ಫೈನಲ್ ರೆಸಿಪಿ ಪ್ರೋಗ್ರಾಮ್ ಪ್ಲೇ ಆಗ್ತಾ ಇರುತ್ತೆ.
ಸೊ ಇದರಿಂದಾಗಿ ಗ್ರ್ಯಾಂಡ್ ಪಾ ಹಾಗ್ ಈ ಮಾರ್ಕ್ ನನಗೂ ಕೂಡ ಸುಳ್ಳೇಳಿ ಆ ಕಾಂಪಿಟೇಷನ್ ಗೆ ಹೋಗ್ಬಿಟ್ಟಿದ್ದಾನೆ ಅಂತ ಸಿಟ್ಟಾಗ ತೊಡಗುತ್ತಾರೆ. ಕೊನೆಗೆ ಜೂಲಿಯಾ ಗ್ರ್ಯಾಂಡ್ ಪಾ ಹಾಗ್ ಹತ್ರ ಮಾತಾಡ್ತಾ, ಕೆಲವು ವರ್ಷಗಳಿಂದ ನಡೆದ ಘಟನೆಗಳಿಗೆಲ್ಲ ನಾನೇ ಕಾರಣ. ನಮ್ಮ ಮಧ್ಯೆ ಜರುಗಿದಂತ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದಾಗಿ ನೀವು ತಂದೆ ಮಗ ಇಷ್ಟು ವರ್ಷಗಳ ಕಾಲ ದೂರವಿರಬೇಕಾಯ್ತು. ಇನ್ನು ಈ ಕಾಂಪಿಟೇಷನ್ ಫೈನಲ್ ನಲ್ಲಿ ಡೇವಿಡ್ ಮತ್ತು ಮಾರ್ಕ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಯಾವ ಕಾಂಪಿಟೇಷನ್ ನಿಂದಾಗಿ ಆ ತಂದೆ ಮಗ ದೂರಾಗಿದ್ರು ಅದೇ ಕಾಂಪಿಟೇಷನ್ ನಲ್ಲಿ ಅವರಿಬ್ಬರು ಮತ್ತೆ ಒಂದಾಗ್ತಾ ಇದ್ದಾರೆ. ಹಾಗಾಗಿ ನೀವು ಅವರಿಬ್ಬರನ್ನು ಕೂಡ ಒಂದ್ ಮಾಡೋದಕ್ಕೆ ಆ ಕಾಂಪಿಟೇಷನ್ ಗೆ ಬರಬೇಕು ಅಂತ ಇನ್ವೈಟ್ ಮಾಡ್ತಾಳೆ. ಆದ್ರೆ ಗ್ರ್ಯಾಂಡ್ ಪಾ ಹಾಗ್ ಮಾತ್ರ ಜೂಲಿಯಾ ಮುಖದ ಮೇಲೆ ಹೊಡೆದಂತೆ ಮಾತಾಡ್ತಾ, ನನ್ನ ಕಾಂಪಿಟೇಷನ್ ಗೆಲ್ಲ ಬರೋದಿಲ್ಲ, ದಯವಿಟ್ಟು ನೀನ್ ಇಲ್ಲಿಂದ ಹೊರಟೋಗ್ಬಿಡು ಅಂತಾನೆ. ಸೊ ಸೀನ್ ಕಟ್ ಮಾಡಿದ್ರೆ ಜೂಲಿಯಾ ಮಾರ್ಕ್ ನನ್ನ ತನ್ನ ಆಫೀಸ್ ಗೆ ಕರೆಸ್ತಾಳೆ ಮತ್ತೆ ಅವನನ್ನ ಡಿಮಿಟ್ರಿ ಅಂತ ಕರೆಯದೆ ಮಾರ್ಕ್ ಅಂತ ಕರೀತಾಳೆ. ಸೊ ಇದರಿಂದಾಗಿ ರಿಯಲೈಸ್ ಆದಂತ ಮಾರ್ಕ್, ಮೇಡಮ್ ನಾನು ಬೇಕಂತೇನು ಸುಳ್ಳೇಳಿಲ್ಲ, ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಲೇಟ್ ಆಗಿತ್ತು, ಸೊ ಹಾಗಾಗಿ ಬೇರೇನು ಕೂಡ ದಾರಿ ಕಾಣದೆ ಹೀಗೆಲ್ಲ ಮಾಡಬೇಕಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ಜೂಲಿಯಾ ಹೇಳ್ತಾಳೆ, ನಾನು ನಿನ್ನನ್ನು ಆ ವಿಷಯದ ಬಗ್ಗೆ ಕೇಳೋದಕ್ಕಂತೇನು ಇಲ್ಲಿ ಕರೆಸಲಿಲ್ಲ ಅಂತ ಹೇಳಿ ಅವನನ್ನ ಒಂದು ಸೋಫಾದಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿ ನಡೆದ ಸ್ಟೋರಿ ಎಲ್ಲವನ್ನು ಕೂಡ ಅವನ ಮುಂದೆ ಹೇಳ್ತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ಮಾರ್ಕ್ ತನ್ನ ಗ್ರ್ಯಾಂಡ್ ಫಾ ಆದಂತ ಹಾಗ್ಗೆ ಕಾಲ್ ಮಾಡಿ, ಜೂಲಿಯಾ ಹೇಳಿದ್ದೆಲ್ಲವೂ ಕೂಡ ನಿಜಾನ, ನನ್ನ ಫಾದರ್ ಒಬ್ಬ ಬಿಸ್ನೆಸ್ ಮನ್, ನನ್ನ ಚಿಕ್ಕ ವಯಸ್ಸಿನಲ್ಲಿ ಬಿಟ್ಟು ಎಲ್ಲೋ ಹೊರಟೋಗ್ಬಿಟ್ಟ ಅಂತ ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತ ಕೇಳ್ತಾನೆ. ಅದಕ್ಕೆ ಗ್ರ್ಯಾಂಡ್ ಫಾ ಹಾಗೆ ಹೇಳ್ತಾರೆ, ನೀನು ಕೂಡ ನನ್ನ ಹತ್ರ ಕಾಲೇಜ್ ಟೂರ್ ಅಂತ ಸುಳ್ಳನ್ನ ಹೇಳಿ ಆ ಕಾಂಪಿಟೇಷನ್ಗೆ ಹೋಗಿದ್ಯಲ್ವಾ, ಅದಕ್ಕಿದು ಇದಕ್ಕದು ಎರಡು ಸರೋಯ್ತು ಬಿಡು ಅಂತಾನೆ. ಅದಕ್ಕೆ ಮಾರ್ಕ್ ಹೇಳ್ತಾನೆ, ನಾನು ನಿಮ್ಗೋಸ್ಕರನೇ ಈ ಕಾಂಪಿಟೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ನಿಮ್ಗೋಸ್ಕರನೇ ಸುಳ್ಳನ್ನು ಹೇಳಿದೆ, ಜೊತೆಗೆ ನಿಮ್ಮ ರೆಸ್ಟೋರೆಂಟ್ ಅನ್ನೇ ಹೇಗಾದ್ರೂ ಮಾಡಿ ಕಾಪಾಡಬೇಕು ಅನ್ಕೊಂಡು ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದಕ್ಕಂತ ಬಂದೆ, ಆದ್ರೆ ನೀವು ನಿಮ್ಮ ಪಂಥಗಳಿಗೋಸ್ಕರ ನನಗೆ ಮೋಸ ಮಾಡಿಬಿಟ್ರಿ ಅಂತ ಹೇಳಿ ಫೋನ್ ಅನ್ನ ಬಿಸಾಕ್ತಾನೆ. ಆನಂತರ ಜೂಲಿಯಾಗೆ ಒಂದು ವಿಷಯ ಗೊತ್ತಾಗುತ್ತೆ, ಮಾರ್ಕ್ ಈ ಫೈನಲ್ ಕಾಂಪಿಟೇಷನ್ ಅನ್ನೇ ಬಿಟ್ಟು ಎಲ್ಲಿಗೋ ಹೊರಟೋಗಿದ್ದಾನೆ ಅಂತ. ಸೊ ಹೀಗಾಗಿ ಜೂಲಿಯಾ ಮಾರ್ಗೋಸ್ಕರ ಆ ಸಿಟಿಯಲ್ಲೆಲ್ಲ ಹುಡುಕಾಡ ತೊಡಗ್ತಾಳೆ. ಆನಂತರ ಅವಳು ಒಂದು ಪ್ಲೇಸ್ ಅಲ್ಲಿ ಬರ್ತಾ ಇರುವಂತಹ ನೂಡಲ್ಸ್ ಸ್ಮೆಲ್ ಅನ್ನ ಗ್ರಹಿಸಿ ಆ ಪ್ಲೇಸ್ ಗೆ ಹೋಗ್ತಾಳೆ ಮತ್ತು ಆ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ಮಾರ್ಕ್ ನನ್ನ ನೋಡ್ತಾಳೆ. ನೋಡು ಮಾರ್ಕ್, ಡೇವಿಡ್ ಗೆ ನೀನ್ ಆತನ ಮಗ ಅನ್ನೋದೇ ಗೊತ್ತಿಲ್ಲ, ಯಾಕಂದ್ರೆ ನಿನ್ನ ಗ್ರ್ಯಾಂಡ್ ಫಾದರ್ ಹಾಗ್ ಎಲ್ಲವನ್ನು ಕೂಡ ಮುಚ್ಚಿಟ್ಟಿದ್ರು, ಹಾಗಾಗಿ ಇದರಲ್ಲಿ ನಮ್ಮ ತಪ್ಪುಗಳೇನು ಕೂಡ ಇಲ್ಲ ಅಂತಾಳೆ. ಅದಕ್ಕೆ ಮಾರ್ಕ್ ಹೇಳ್ತಾನೆ, ನೀವು ಯಾವ ಫಾದರ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅವರು ತನ್ನ ಬಿಸ್ನೆಸ್ ಮುಖ್ಯ ಅನ್ಕೊಂಡು ಅವರು ಅವರ ಸುಖಕ್ಕೋಸ್ಕರ ನನ್ನನ್ನೇ ಬಿಟ್ಟು ಹೋಗ್ಬಿಟ್ರು, ಇನ್ನು ನಾನು ತುಂಬಾ ನಂಬಿದಂತ ಗ್ರ್ಯಾಂಡ್ ಫಾ ಕೂಡ ನನ್ನ ಹತ್ರ ಸುಳ್ಳುಗಳನ್ನೇ ಹೇಳಿದ್ರು, ಹಾಗಾಗಿ ನಾನು ಯಾವ ಫೈನಲ್ಗೂ ಬರೋದಿಲ್ಲ, ನೀವು ಇಲ್ಲಿಂದ ಹೊರಟೋಗಿ ಅಂತಾನೆ. ಅದಕ್ಕೆ ಜೂಲಿಯಾ ಹೇಳ್ತಾಳೆ, ನಾವು ಕೆಲವು ವರ್ಷಗಳ ಹಿಂದೆ ಒಬ್ರಿಗೊಬ್ರು ಸರಿಯಾಗಿ ಮಾತಾಡಿಕೊಳ್ಳದೆ ಹೋಗಿದ್ದರಿಂದಲೇ ಇಷ್ಟು ಕಾಲವಾದ್ರೂ ಕೂಡ ನಾವು ಸೆಪರೇಟ್ ಆಗಿ ಹೋಗಿದ್ದೀವಿ, ಹಾಗಾಗಿ ನಾನು ಮಾಡಿದಂತ ತಪ್ಪನ್ನ ನೀನು ಕೂಡ ಮಾಡೋದಕ್ಕೆ ಹೋಗ್ಬೇಡ ಮಾರ್ಕ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ತುಂಬಾ ಆಲೋಚನೆ ಮಾಡಿ ರಿಯಲೈಸ್ ಆದಂತಹ ಮಾರ್ಕ್ ಮತ್ತೆ ಕಾಂಪಿಟೇಷನ್ ಫೈನಲ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಸೊ ನೆಕ್ಸ್ಟ್ ಸೀನ್ ಅಲ್ಲಿ ಫೈನಲ್ ರೆಸಿಪಿಯ ಗ್ರ್ಯಾಂಡ್ ಫಿನಾಲೆ ನಡೀತಾ ಇರುತ್ತೆ. ಇನ್ನು ಆ ಟೈಮಲ್ಲಿ ಜೂಲಿ ಅಲ್ಲಿಗೆ ಬಂದು ಕಂಟೆಸ್ಟೆಂಟ್ಸ್ ಹತ್ರ ಮಾತಾಡ್ತಾ, ಫ್ಯಾಮಿಲಿ ಅಂದ್ರೆ ಏನು, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಪ್ರಿಪೇರ್ ಮಾಡುವಂತ ಡಿಶಸ್ ಗಳ ಮೂಲಕ ಪ್ರೂವ್ ಮಾಡಬೇಕಾಗುತ್ತೆ ಅಂತ ರೂಲ್ಸ್ ಅನ್ನ ಹೇಳ್ತಾಳೆ. ಇನ್ನು ಟೈಮ್ ಸ್ಟಾರ್ಟ್ ಆಗುತ್ತಲೇ ಡೇವಿಡ್ ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಏನೇನೋ ಡಿಶ್ ಗಳನ್ನ ರೆಡಿ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಮಾರ್ಕ್ ಅದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಕೇವಲ ಒಂದು ಡಿಶ್ ಅನ್ನ ಮಾತ್ರ ರೆಡಿ ಮಾಡತಾಡುತ್ತಾನೆ. ಆನಂತರ ಜಡ್ಜಸ್ ಡೇವಿಡ್ ಹತ್ರ ಮಾತಾಡ್ತಾ, ನೀವು ಇಷ್ಟೊಂದು ಡಿಶ್ ಗಳನ್ನ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಡೇವಿಡ್ ಹೇಳ್ತಾನೆ, ನಾನು ನನ್ನ ಮಗನ ಬರ್ತ್ಡೇಗೆ ಪ್ರತಿ ಸಾರಿ ಕೂಡ ಒಂದು ಸ್ಪೆಷಲ್ ಆದಂತ ಡಿಶ್ ಅನ್ನ ರೆಡಿ ಮಾಡ್ತಾ ಇದ್ದೆ, ಅಂಡ್ ಟೋಟಲಿ ಇವು 15 ಡಿಶಸ್ ಇದಾವೆ, ಜೊತೆಗೆ ನಾನು ಅವನ ಜೊತೆಯಲ್ಲಿ ಮಿಸ್ ಮಾಡ್ಕೊಂಡಂತಹ 15 ಬರ್ತ್ಡೇಗಳ ಡಿಶಸ್ ಇದು ಅಂತಾನೆ. ಒಂದ್ ವೇಳೆ ಅವನು ಬದುಕಿದ್ರೆ ಬಹುಶಃ ಈ ತರದ ಡಿಶ್ ಗಳನ್ನೇ ಕೇಳ್ತಾ ಇದ್ದೇನೋ, ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ತುಂಬಾ ಟೇಸ್ಟಿಯಾಗಿ ಪ್ರಿಪೇರ್ ಮಾಡಿರುವಂತಹ ಡಿಶಸ್ ಗಳಿವು ಅಂತ ಹೇಳ್ತಾನೆ. ಇನ್ನು ಅದನ್ನ ಕೇಳಿದಂತ ಪಕ್ಕದಲ್ಲಿದ್ದಂತ ಮಾರ್ಕ್ ತುಂಬಾ ಎಮೋಷನಲ್ ಆಗ್ತಾನೆ. ತಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆತನ ಲಾಸ್ಟ್ ಬರ್ತ್ಡೇಗೆ ಅವನ ಫಾದರ್ ರೆಡಿ ಮಾಡಿ ಕೊಟ್ಟಿದ್ದಂತಹ ಆ ನೂಡಲ್ಸ್ ರೆಸಿಪಿನೇ ಮಾಡಿರ್ತಾನೆ ಮತ್ತು ಅದನ್ನ ತಗೊಂಡ್ಬಂದು ಜಡ್ಜಸ್ ಮುಂದೆ ಇರ್ತಾನೆ. ಹಾಗ ಅಲ್ಲಿದ್ದಂತ ಜಡ್ಜಸ್, ನೀನು ಒಂದೇ ಒಂದು ಪ್ಲೇಟ್ ಅಲ್ಲಿ ಇದನ್ನ ತಂದಿಟ್ರೆ ನಾವೇಗೆ ಇದನ್ನ ಶೇರ್ ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಮಾರ್ಕ್ ಹೇಳ್ತಾನೆ, ನಾನು ಇದನ್ನ ನಿಮಗೋಸ್ಕರ ಮಾಡ್ಲಿಲ್ಲ, ನಾನು ಅದನ್ನ ಮಾಡಿದ್ದು ನೋಡಿ ಇವ್ರಿಗೋಸ್ಕರ ಅಂತ ಹೇಳಿ ಡೇವಿಡ್ ಅನ್ನ ತೋರಿಸ್ತಾನೆ. ಇನ್ನು ಅದನ್ನ ಹೇಳಿದಂತ ಡೇವಿಡ್ ಮತ್ತು ಆಡಿಯನ್ಸ್ ಗೆ ಅಸಲು ಏನ್ ನಡೀತಾ ಇದೆ ಅನ್ನೋದು ಅರ್ಥವಾಗೋದಿಲ್ಲ. ಆಗ ಮಾರ್ಕ್ ಆ ನೂಡಲ್ಸ್ ಅನ್ನ ತೆಗೆದುಕೊಂಡು ಹೋಗಿ ತುಂಬಾ ಪ್ರೀತಿಯಿಂದ ಡೇವಿಡ್ ಮುಂದೆ ಹಿಡಿತಾನೆ. ಇನ್ನು ಸೈಡ್ ಅಲ್ಲಿ ಇದ್ದಂತ ಜೂಲಿಯಾ ಕೂಡ ಅದನ್ನ ಟೇಸ್ಟ್ ಮಾಡುವಂತೆ ಡೇವಿಡ್ ಗೆ ಸನ್ನೆ ಮಾಡ್ತಾಳೆ. ಇನ್ನು ಏನು ಕೂಡ ಅರ್ಥವಾಗದಂತಹ ಡೇವಿಡ್ ತುಂಬಾ ಕನ್ಫ್ಯೂಸ್ ಆಗ್ತಾ ಇರಬೇಕಾದ್ರೆ ಸಡನ್ ಆಗಿ ಅಲ್ಲಿಗೆ ಎಂಟರ್ ಆದಂತಹ ಗ್ರ್ಯಾಂಡ್ ಪಾ ಹಾಗ್, ಏನ್ ನೋಡ್ತಾ ಇದೀಯಾ, ನಿನ್ ಮಗನೇ ಅಲ್ವಾ ಕೊಡ್ತಾ ಇರೋದು, ಅದನ್ನ ತಗೊಂಡ್ ಟೇಸ್ಟ್ ಮಾಡು ಅಂತ ಹೇಳಿದಾಗ ತುಂಬಾ ಶಾಕ್ ಆಗಿ ಹೋದಂತ ಡೇವಿಡ್ ಸಬ್ ಕಾನ್ಶಿಯಸ್ಲಿ ಆ ಫುಡ್ ಅನ್ನ ಟೇಸ್ಟ್ ಮಾಡ್ತಾನೆ ಮತ್ತು ಮಾರ್ಕ್ ತನ್ನ ಮಗ ಅನ್ನೋದನ್ನ ರಿಯಲೈಸ್ ಆಗ್ತಾನೆ. ಸೊ ಹೀಗೆ ತಾತ ಮಗ ಮತ್ತು ಮೊಮ್ಮಗ ಆ ಕಾಂಪಿಟೇಷನ್ ಮೂಲಕ ತುಂಬಾ ವರ್ಷಗಳ ನಂತರ ಮತ್ತೆ ಒಂದಾಗ್ತಾರೆ. ಸೊ ಇನ್ನು ಈ ಕಾಂಪಿಟೇಷನ್ ಅಲ್ಲಿ ಯಾರ್ ಗೆದ್ರು ಅಂತ ನೋಡೋದಕ್ಕೋದ್ರೆ ಇದರಲ್ಲಿ ಒಬ್ಬ ತಂದೆ ಸತ್ತೋಗ್ಬಿಟ್ಟಿದ್ದಾನೆ ಅನ್ಕೊಂಡಂತಹ ತನ್ನ ಮಗನ ಜೀವನವನ್ನ, ಹಾಗೇನೆ ತನಗೆ ಮಗನೇ ಇಲ್ಲ ಅನ್ಕೊಂಡಂತಹ ಒಬ್ಬ ತಂದೆಯ ಪ್ರೀತಿಯನ್ನ ಗೆದ್ಕೊಂಡ್ರು.
ಹಾಗೇನೆ ಕುಕಿಂಗ್ ಕಾಂಪಿಟೇಷನ್ ನಿಂದ ಫೇಮಸ್ ಆದಂತಹ ಶಾನ್ ಕೌರಿ ಮತ್ತು ಪಾರ್ಕ್ ಎಲ್ಲರೂ ಕೂಡ ತಮ್ಮ ತಮ್ಮ ರೆಸ್ಟೋರೆಂಟ್ ಗಳನ್ನು ಓಪನ್ ಮಾಡಿಕೊಂಡು ಸಕ್ಸಸ್ಫುಲ್ ಪೀಪಲ್ ಆಗಿ ಬದಲಾಗಿರ್ತಾರೆ. ಸೊ ಫೈನಲಿ ಸೀನ್ ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ಮಾರ್ಕ್ ತನ್ನ ತಾತನ ಹಳೆಯ ರೆಸ್ಟೋರೆಂಟ್ ಅನ್ನೇ ನಡೆಸ್ತಾ ಒಬ್ಬ ಸಕ್ಸಸ್ಫುಲ್ ಶೆಫ್ ಆಗಿ ಬದಲಾಗಿರ್ತಾನೆ. ತನ್ನ ಫಾದರ್ ಜೂಲಿಯಾ, ಗ್ರ್ಯಾಂಡ್ ಫಾದರ್ ಹಾಕ್ ಮತ್ತು ಮಿಸಸ್ ವ್ಯಾಂಗ್ ಜೊತೆ ತುಂಬಾ ಸಕ್ಸಸ್ಫುಲ್ ಆಗಿ ತನ್ನ ಲೈಫ್ ಅನ್ನ ಕಳೀತಾ ಇರ್ತಾನೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.